ಆತ್ಮೀಯ ನಮ್ಮೆಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಸ್ವಾಗತ. 182 ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ನೇರ ನೇಮಕಾತಿ ಜಲಸಂಪನ್ಮೂಲ ನಕಲಿ ಅಭ್ಯರ್ಥಿಗಳ ಮೇಲುಗೈ ಎಂಬುದರ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಡಲಾಗಿದೆ. ಇದರ ಬಗ್ಗೆ ಏನೆಲ್ಲ ಈ ಒಂದು 182 ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ನೇರ ನೇಮಕಾತಿ, ತದನಂತರ ಜಲಸಂಪನ್ಮೂಲ ನಕಲಿ ಅಭ್ಯರ್ಥಿಗಳಿಗೆ ಮೇಲುಗೈ ಎಂಬುದರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ, ಆ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ರಿವೀಲ್ ಮಾಡೋಣ. ಬನ್ನಿ. ಯಾವ ರೀತಿ ಅಂದರೆ ಫೇಕ್ ಸೆಲೆಕ್ಷನ್ ಇನ್ SDA ಲಿಸ್ಟ್ ಎಂಬುದ್ರ ಬಗ್ಗೆ ಮಾಹಿತಿ ಇದೆ. ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟಲ್ಲಿ ಫೇಕ್ ಸೆಲೆಕ್ಷನ್ ಆಗಿದೆ ಎಂಬುದ್ರ ಬಗ್ಗೆ ಮಾಹಿತಿ ಇದೆ. ಯಾವ ರೀತಿಯಾಗಿ ಫೇಕ್ ಸೆಲೆಕ್ಷನ್ ಲಿಸ್ಟ್ ಆಗಿದೆ, ಯಾವ ರೀತಿಯಾಗಿ ನಕಲಿ ಅಭ್ಯರ್ಥಿಗಳ ಮೇಲುಗೈ ಆಗಿದೆ ಎಂಬುದ್ರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಲ್ಲಿ ಜಲಸಂಪನ್ಮೂಲ ಇಲಾಖೆಯಲ್ಲಿನ 182 ದ್ವಿತೀಯ ದರ್ಜೆ ಸಹಾಯಕರು ಅಂದರೆ SDA ಯಾವ ಹುದ್ದೆಗಳಂದರೆ ಬ್ಯಾಕ್ಲಾಗ್ SC ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಮೂಲ ದಾಖಲಾತಿ ಪರಿಶೀಲನೆ, ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಒಬ್ಬೊಬ್ಬರ ಹೆಸರು 2-3 ಸಲ ಪುನರಾವರ್ತನೆಯಾಗಿವೆ, ಅಂದರೆ 2-3 ಸಲ ರಿಪೀಟ್ ಆಗಿವೆ, ಆದರೆ ಅಪ್ಲಿಕೇಶನ್ ID ಬೇರೆ ಬೇರೆ ಇದೆ ಎಂಬುದರ ಬಗ್ಗೆ ಮಾಹಿತಿ ಇದೆ. ಯಾವ ರೀತಿಯಾಗಿ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಒಬ್ಬೊಬ್ಬರ ಹೆಸರು 2-3 ಸಲ ಪುನರಾವರ್ತನೆ ಆಗಿದೆ, ರಿಪೀಟ್ ಆಗಿದೆ, ಮತ್ತು ಅಪ್ಲಿಕೇಶನ್ ID ಯಾವ ರೀತಿಯಾಗಿ ಬೇರೆ ಬೇರೆ ಇದೆ ಎಂಬುದ್ರ ಬಗ್ಗೆ ಮಾಹಿತಿ ನೋಡೋಣ. ಬನ್ನಿ. ಅಂದರೆ 50%ಕ್ಕಿಂತ ಹೆಚ್ಚು ಪುನರಾವರ್ತಿತ ಹೆಸರು, ಈ ಒಂದು ನಕಲಿ ಹೆಸರುಗಳಿವೆ ಎಂಬುದ್ರ ಬಗ್ಗೆ ಇಲ್ಲಿ ಆರೋಪ ಕಂಡು ಬಂದಿದೆ. ಯಾಕೆ ಆ ರೀತಿಯಂಥ ಆರೋಪ ಕಂಡು ಬಂದಿದೆ ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಬನ್ನಿ. ಇಲ್ಲಿ 182 ಹುದ್ದೆಗಳಿಗೆ 20,000ಕ್ಕಿಂತಲೂ ಹೆಚ್ಚು ಒಂದು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಅದರಲ್ಲಿ ಬಹಳಷ್ಟು ಅಭ್ಯರ್ಥಿಗಳು ಗಳಿಸಿದ ಅಂಕ 100% ಎಂದು ಹಾಕಿದ್ದಾರೆ. ಯಾವ ರೀತಿಯಾಗಿ ಒಂದು 100-100 ಅಂಕಗಳು ಗಳಿಸೋಕ್ಕೆ ಸಾಧ್ಯ ಎಂಬುದ್ರ ಬಗ್ಗೆ ಇಲ್ಲಿ ನೋಡಬೇಕು. ಇಲ್ಲಿ 182 ಹುದ್ದೆಗಳಿಗೆ ಬರೋಬ್ಬರಿ 20,000ಕ್ಕೂ ಅಧಿಕ ಅರ್ಜಿಗಳನ್ನು ಸಲ್ಲಿಕೆಯಾಗಿದ್ದು ಈ ಒಂದು SDA ಹುದ್ದೆಗಳಿಗೆ. ಅದರಲ್ಲಿ ಬಹಳಷ್ಟು ಅಭ್ಯರ್ಥಿಗಳಿಗೆ ಗಳಿಸಿದ ಅಂಕ ಎಷ್ಟಿದೆ ಅಂದರೆ 100%, 100-100 ಅಂಕಗಳು ಎಂದು ಹಾಕಿದ್ದಾರೆ. ಒಂದು ಅಂದಾಜಿನ ಪ್ರಕಾರದಲ್ಲಿ ಇದರಲ್ಲಿರುವ 60-70% ಅಭ್ಯರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ನಲ್ಲಿ ಹೊರಬೀಳಲಿದ್ದಾರೆ. ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯಲಿದೆ, ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಿಂದ ಹೊರಬೀಳಲಿದ್ದಾರೆ ಎಂಬುದ್ರ ಬಗ್ಗೆ ಇಲ್ಲಿ ಒಂದು ಅಂದಾಜಿನ ಪ್ರಕಾರ, ಕೆಲವು ವರದಿಗಳ ಪ್ರಕಾರ ಈ ಒಂದು ಮಾಹಿತಿ ಬಂದಿರೋದಾಗಿದೆ. ಮತ್ತು ಹೊಸ ಪ್ರತಿಭಾವಂತ ಅರ್ಹ ಅಭ್ಯರ್ಥಿಗಳಿಗೆ ಅವಕಾಶ ಸಿಗಲಿದೆ ಎಂಬುದರ ಬಗ್ಗೆ ಇಲ್ಲಿ ನಿರೀಕ್ಷೆ ಇದೆ. ಆ ಒಂದು ಯಾವ ರೀತಿಯಾದಂತಹ ಈ ಒಂದು ಮಾಹಿತಿ ಇದೆ ಎಂಬುದರ ಬಗ್ಗೆ ಸ್ಪಷ್ಟ ಮಾಹಿತಿ ತಿಳಿದುಕೊಳ್ಳೋಣ. ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡುವ ಮುಖಾಂತರವಾಗಿ ಚಾನಲ್ಗೆ ನೀವು ಸಪೋರ್ಟ್ ಮಾಡಬೇಕು ಎಂಬುದರ ಬಗ್ಗೆ ನಮ್ಮ ಆಶಯ. ಇಲ್ಲಿ ನೋಡೋಣ, ಬನ್ನಿ. ಆಲ್ ರೈಟ್. 182 ಬ್ಯಾಕ್ಲಾಗ್ ಹುದ್ದೆಗಳಿಗೆ ಭರ್ತಿಗೆ ನೇರ ನೇಮಕಾತಿ ನಡೀತಾ ಇದೆ. ಆ ಒಂದು ಜಲಸಂಪನ್ಮೂಲ ನಕಲಿ ಅಭ್ಯರ್ಥಿಗಳ ಮೇಲೆ ಯಾವ ರೀತಿ ಆಗಿದೆ ಎಂಬುದರ ಬಗ್ಗೆ ನೋಡೋಣ. ಬನ್ನಿ. ಜಲಸಂಪನ್ಮೂಲ ಇಲಾಖೆಯಲ್ಲಿ ಖಾಲಿ ಇದ್ದ 182 ಬ್ಯಾಕ್ಲಾಗ್ ಹುದ್ದೆಗಳಿಗೆ ನಡೆಯುತ್ತಿರುವ ನೇರ ನೇಮಕಾತಿ ಪ್ರಕ್ರಿಯೆಯಲ್ಲಿ ದಾಖಲಾತಿ ಪರಿಶೀಲನೆ ಸಿದ್ಧಪಡಿಸಿ 1:2 ಪಟ್ಟಿಯಲ್ಲಿ 50%ಕ್ಕಿಂತ ಹೆಚ್ಚು ಪುನರಾವರ್ತಿತ ನಕಲಿ ಅಭ್ಯರ್ಥಿಗಳಿದ್ದಾರೆ ಎಂದು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ದೂರಿದ್ದಾರೆ. ಇಲ್ಲಿ ಯಾವ ರೀತಿ ಅಂತ ಈ ಒಂದು 182 ಬ್ಯಾಕ್ಲಾಗ್ ಹುದ್ದೆಗಳಿಗೆ ನೇರ ನೇಮಕಾತಿ ನಡೀತಾ ಇದೆ. ಅದರಲ್ಲಿ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ 1:2 ಪಟ್ಟಿಯಲ್ಲಿ 50%ಕ್ಕಿಂತ ಹೆಚ್ಚು ಜನರು ಪುನರಾವರ್ತಿತ ನಕಲಿ ಅಭ್ಯರ್ಥಿಗಳಿದ್ದಾರೆ ಎಂಬುದರ ಬಗ್ಗೆ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ದೂರವನ್ನು ನೀಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಜಲಸಂಪನ್ಮೂಲದಲ್ಲಿ ಇಲಾಖೆಯಲ್ಲಿ ಖಾಲಿ ಉಳಿದಿರುವ ಗ್ರೂಪ್ ಸಿ ವೃಂದದ ದ್ವಿತೀಯ ದರ್ಜೆ ಸಹಾಯಕರ ಪರಿಶಿಷ್ಟ ಜಾತಿ ಬ್ಯಾಕ್ಲಾಗ್ನ ಹುದ್ದೆಗಳ ನೇಮಕಾತಿಗೆ ಇದೇ ವರ್ಷ
ಸೆಪ್ಟೆಂಬರ್ 23ರಂದು ಜಲಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆಯ ಮುಖ್ಯ ಇಂಜಿನಿಯರ್ ಅಧಿಸೂಚನೆ ಹೊರಡಿಸಿದರು. ಜಲಸಂಪನ್ಮೂಲ ಇಲಾಖೆಯಲ್ಲಿ ಏನು ಖಾಲಿ ಉಳಿದಿರುವ ಗ್ರೂಪ್ ಸಿ ಹುದ್ದೆಗಳು ಏನಿದ್ದವಲ್ಲ, ಆ ಒಂದು ದ್ವಿತೀಯ ದರ್ಜೆ ಸಹಾಯಕರ ಪರಿಶಿಷ್ಟ ಜಾತಿ ಬ್ಯಾಕ್ ಲಾಗ್ ಹುದ್ದೆಗಳಿಗೆ ಸೆಪ್ಟೆಂಬರ್ 23ರಂದು ಜಲಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆಯ ಮುಖ್ಯ ಇಂಜಿನಿಯರ್ ಅಧಿಸೂಚನೆಯನ್ನು ಹೊರಡಿಸಿದರು ಸೆಪ್ಟೆಂಬರ್ 23ರಂದು. ತದನಂತರವಾಗಿ ದ್ವಿತೀಯ ಪಿ ಯು ಸಿ ಸಿ ಬಿ ಎಸ್ ಸಿ ಏನು 12ನೇ ತರಗತಿ ಅಥವಾ ತತ್ಸಮಾನ ಕೋರ್ಸ್ಗಳು ಪೂರೈಸಿದ 18 ವರ್ಷದಿಂದ 40 ವರ್ಷದ ವಯೋಮಿತಿ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು 28 ದಿನ ಕಾಲಾವಕಾಶ ನೀಡಲಾಯಿತು. ಇಲ್ಲಿ ಸೆಪ್ಟೆಂಬರ್ 23ರಂದು ನೋಡ್ತಾ ಇದ್ದೀರಾ, ಸೆಪ್ಟೆಂಬರ್ 23ರಂದು ಅರ್ಜಿಯನ್ನು ಆಹ್ವಾನಿಸಲಾಯಿತು ಜಲಸಂಪನ್ಮೂಲ ಇಲಾಖೆಯಲ್ಲಿ ಗ್ರೂಪ್ ಸಿ ವೃಂದದ ಪರಿಶಿಷ್ಟ ಜಾತಿ ಬ್ಯಾಕ್ಲಾಗ್ ಹುದ್ದೆಗಳು. ಯಾವ ಹುದ್ದೆಗಳು ಅಂದರೆ ಎಸ್ ಡಿ ಎ ಹುದ್ದೆಗಳು, ದ್ವಿತೀಯ ದರ್ಜೆ ಸಹಾಯಕರು. ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳು, ಪರಿಶಿಷ್ಟ ಜಾತಿ ಹುದ್ದೆಗಳು, ಗ್ರೂಪ್ ಸಿ ವೃಂದದ ಪರಿಶಿಷ್ಟ ಜಾತಿ ಹುದ್ದೆಗಳು 182 ಹುದ್ದೆಗಳು ಜಲಸಂಪನ್ಮೂಲ ಇಲಾಖೆಯಲ್ಲಿ. ಯಾವ ರೀತಿ ಅಂದರೆ 18ರಿಂದ 40 ವರ್ಷದ ವಯೋಮಿತಿಯಲ್ಲಿರುವವರಿಗೆ ಈ ಒಂದು ಹುದ್ದೆಗಳಿಗೆ 28 ದಿನಗಳ ಕಾಲಾವಕಾಶ ನೀಡಲಾಯಿತು. ಯಾವಾಗಂದ್ರೆ ಈ ಒಂದು ಸೆಪ್ಟೆಂಬರ್ 23ರಿಂದ. ತದನಂತರ 182 ಹುದ್ದೆಗಳ ಆಯ್ಕೆ ಬಯಸಿ 20,000 ಹೆಚ್ಚು ಒಂದು ಅರ್ಜಿಗಳನ್ನು ಸಲ್ಲಿಕೆಯಾಗಿದ್ದು, ಸಲ್ಲಿಕೆಯಾದ ಅಭ್ಯರ್ಥಿಗಳ ಗರಿಷ್ಠ ಅಂಕ ಪಡೆದ 364 ಅಭ್ಯರ್ಥಿಗಳಿಗೆ 1:2 ಆಧಾರದಲ್ಲಿ ದಾಖಲಾತಿ ಪರಿಶೀಲನೆ ಆಹ್ವಾನಿಸಲಾಗಿದೆ. ಇಲ್ಲಿ ಈ ಒಂದು ಬ್ಯಾಕ್ಲಾಗ್ ಹುದ್ದೆಗಳು 182 ಹುದ್ದೆಗಳು, ಈ ಒಂದು ಎಸ್ ಡಿ ಎ ಹುದ್ದೆಗಳು 20,000 ಹೆಚ್ಚು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿರ್ತಾರೆ ಈ ಒಂದು 182 ಹುದ್ದೆಗಳಿಗೆ. ತದನಂತರ ಅದರಲ್ಲಿ 364 ಅಭ್ಯರ್ಥಿಗಳಿಗೆ 1:2 ಅಂತೆ ಆಧಾರದಲ್ಲಿ 164 ಗರಿಷ್ಠ ಅಂಕ ಪಡೆದ ಅಭ್ಯರ್ಥಿಗಳ 164 ಅಭ್ಯರ್ಥಿಗಳಿಗೆ 1:2 ಆಧಾರದಲ್ಲಿ ದಾಖಲಾತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒಂದು ಪರಿಶೀಲನೆ ಆಹ್ವಾನಿಸಲಾಗಿರುತ್ತದೆ. ತದನಂತರ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಹಾಕಿದ ಬಹುತೇಕರ ಗಳಿಕೆ ಶೇಕಡ 100% ಎಂದು ನಮೂದಿಸಿದ್ದಾರೆ. ಇಲ್ಲಿ ಯಾರೆಲ್ಲ ಅರ್ಜಿಯನ್ನು ಹಾಕಿದಾರಲ್ಲ, ಶೇಕಡ 100% ಒಂದು ರಿಸಲ್ಟ್ ಇದೆ ಎಂಬುದ್ರ ಬಗ್ಗೆ ಇಲ್ಲಿ ಹಾಕಿದ್ದಾರೆ ಎಂಬುದು ಇಲ್ಲಿ ಆಶ್ಚರ್ಯಕರ. ಅಂದರೆ ಅದರಲ್ಲಿ 50% ಜನ ಎಲ್ಲ, 100 to 50 ಅಂದರೆ 360ರಲ್ಲಿ ಇಲ್ಲಿ ಸರಿಸುಮಾರು 160 100 ಅಂಕಗಳು ಪಡೆದರು ಎಂಬುದ್ರ ಬಗ್ಗೆ ಇಲ್ಲಿ ಒಂದು ಯಾವ ರೀತಿ ಅಂತ ಹೇಳಿದ್ದಾರೆ ಎಂಬುದ್ರ ಬಗ್ಗೆ ಇಲ್ಲಿ ನೋಡ್ತಾ ಇದ್ದೀರಾ. ಅರ್ಜಿ ಭರ್ತಿಯಲ್ಲೂ ಉಡಾಫೆ ಮಾಡಿದ್ದಾರೆ ಎಂಬುದ್ರ ಬಗ್ಗೆ ಇಲ್ಲಿ ದೂರು ಬಂದಿದೆ. ದಾಖಲಾತಿ ಪರಿಶೀಲನಾ ಪಟ್ಟಿಯಲ್ಲಿರುವ ಹಲವರು ಅರ್ಜಿ ಭರ್ತಿ ಮಾಡುವ ವಿಚಿತ್ರ ಮಾಹಿತಿ ನೀಡಿದ್ದಾರೆ. ಇಲ್ಲಿ ಶೇಕಡ 99.67 ಅಂಕ ಪಡೆದಿರುವ ಕಲಬುರಗಿ ಅಭ್ಯರ್ಥಿ ತನ್ನ ಹೆಸರು ಅಣ್ಣ ಎಂದು, ತಾಯಿ ಹೆಸರು ಅಮ್ಮ ಎಂದು, ತಂದೆ ಹೆಸರು ಅಪ್ಪ ಎಂದು ನಮೂದಿಸಿದ್ದಾರೆ. ಓಹೋ, ಯಾವ ರೀತಿ ಅಂದರೆ ಅರ್ಜಿ ಸಲ್ಲಿಕೆಯಲ್ಲಿ ಉಡಾಫೆ ಮಾಡಿದ್ದಾರೆ. ಅಂದರೆ ತಮ್ಮ ಹೆಸರು ಏನು ಹಾಕಿದ್ದಾರೆ ಅಂದರೆ ವಿಚಿತ್ರ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅವರ ಅಂಕಗಳು ನೋಡಿದ್ರೆ 99.67, ಹೆಸರು ನೋಡಿದ್ರೆ ಅಣ್ಣ, ತಾಯಿ ಹೆಸರು ನೋಡಿದ್ರೆ ಅಮ್ಮ, ತಂದೆ ಹೆಸರು ನೋಡಿದ್ರೆ ಅಪ್ಪ ಅಂತ ಕೊಟ್ಟಿದ್ದಾರೆ, ನಮೂದಿಸಿದ್ದಾರೆ. ಮತ್ತು ಪಡೆದ ಅಂಕಗಳು 600 to 595 ಎಂದಿದೆ. ಅವರ ಹೆಸರು ಪಟ್ಟಿಯಲ್ಲಿ 10 ಹೆಚ್ಚು ಬಾರಿ ಇದೆ. ಅಂದರೆ ಈ ಒಂದು ಹುದ್ದೆಗಳಲ್ಲಿ 1:2 ಅಲ್ಲಿ ಒಂದೇ ಹೆಸರಿನ 10 ಒಂದು ಪುನರಾವರ್ತನೆ ಆಗುವುದು ಎಂಬುದ್ರ ಬಗ್ಗೆ ಇಲ್ಲಿ ನಕಲಿ ಅಭ್ಯರ್ಥಿಗಳೇ ಮೇಲ್ಗೈ ಹೊಂದಿದ್ದಾರೆ ಎಂಬುದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಇಲ್ಲಿ ನೀವು ಸಂಪೂರ್ಣವಾದ ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಾ. ಬಹುತೇಕರು ನಕಲಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ್ದಾರೆ, ಹಲವರ ಹೆಸರು ಪುನರಾವರ್ತಿತವಾಗಿವೆ. ಅಂತಹ ಅರ್ಜಿಗಳನ್ನೆಲ್ಲ ಮೊದಲೇ ವಜಾ ಮಾಡಿದ್ದರೆ 1:2 ಕೋಟಾದಲ್ಲಿ ಇನ್ನಷ್ಟು ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲನೆ ಅವಕಾಶ ದೊರಕುತ್ತಿತ್ತು ಎನ್ನುತ್ತಾರೆ ತಾಲೂಕಿನ ಅಭ್ಯರ್ಥಿಗಳು. ಇಲ್ಲಿ ಎಲ್ಲ ಒಂದು ಅಭ್ಯರ್ಥಿಗಳು ಅಳಲನ್ನು ತೋಡ್ಕೋತಾ ಇದ್ದಾರೆ ಈ ರೀತಿ ಅಂತ ಮಾಡಿರೋದು. ಯಾವ ರೀತಿ ಅಂತ ಅರ್ಜಿ ಭರ್ತಿಯಲ್ಲೂ ಸಹ ಉಡಾಫೆಯಾಗಿದೆ. ತದನಂತರ ನಕಲಿ ಅಭ್ಯರ್ಥಿಗಳ ಒಂದು 1:2 ಯಾಕೆ ತೆಗೆದುಕೊಂಡಿದ್ದೀರಾ, ಅದರಿಂದ ನಿಜವಾಗಿಯೂ ಸ್ಪರ್ಧಾರ್ಥಿಗಳಿಗೆ ಇಲ್ಲಿ
ನಕಲಿ ಅಭ್ಯರ್ಥಿಗಳ ಮೇಲ್ಮನವಿ ಹೊಂದಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಯಾವ ರೀತಿಯಾಗಿ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಅವರು ಹೇಳಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ನೋಡೋಣ ಬನ್ನಿ. ಅಭ್ಯರ್ಥಿಗಳ ಹೆಸರು ಪುನರಾವರ್ತನೆಯಾಗಿದ್ದರೆ ಹೆಚ್ಚಿನ ಅಭ್ಯರ್ಥಿಗಳು ನಕಲಿ ದಾಖಲಾತಿಗಳನ್ನು ಸಲ್ಲಿಸಿದರೆ ಅವುಗಳನ್ನು ವಜಾಗೊಳಿಸುತ್ತೇವೆ, ಇನ್ನಷ್ಟು ಅಭ್ಯರ್ಥಿಗಳಿಗೆ ಪರಿಶೀಲನೆ ಕರೆಯುತ್ತೇವೆ. ಗೋವಿಂದ ಕಾರಜೋಳ ಅವರು ಜಲಸಂಪನ್ಮೂಲ ಸಚಿವರು ಏನು ಹೇಳಿದ್ದಾರೆ ಅಂದರೆ, ಈ ರೀತಿಯಾಗಿ ಕಂಡು ಬಂದಿದ್ದರೆ ನಾವು ಇದರ ಮೇಲೆ ಕ್ರಮ ಕೈಗೊಳ್ಳುತ್ತೀವಿ, ಹೆಚ್ಚಿನ ಅಭ್ಯರ್ಥಿಗಳು ನಕಲಿ ದಾಖಲಾತಿಗಳನ್ನು ಏನಾದರೂ ಇಲ್ಲಿ ಕೊಟ್ಟಿದ್ದರೆ ಅವರನ್ನು ವಜಾಗೊಳಿಸ್ತೀವಿ ತಕ್ಷಣವಾಗಿ, ಮತ್ತು ಇನ್ನಷ್ಟು ಅಭ್ಯರ್ಥಿಗಳಿಗೆ ಅವರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತೀವಿ ಎಂಬುದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಜಲಸಂಪನ್ಮೂಲ ಸಚಿವರು ಗೋವಿಂದ ಕಾರಜೋಳ ಅವರು. ಇದೊಂದಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ 182 ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಗೋಲ್ಮಾಲ್ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ. ಜಲಸಂಪನ್ಮೂಲದ ಈ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ನಕಲಿ ಅಭ್ಯರ್ಥಿಗಳು ಯಾವ ರೀತಿ ಅಂತ ಮೇಲ್ಗೈಯನ್ನು ಸಾಧಿಸಿದ್ದಾರೆ, ಯಾವ ರೀತಿ ಅಂತ ಅಕ್ರಮ ಎಸಗಿದ್ದಾರೆ, ಅದರಲ್ಲಿ ಯಾವ ರೀತಿ ಅಂತ ಸ್ಪಷ್ಟ ಮಾಹಿತಿ ಇದೆ, ಅದರ ಬಗ್ಗೆ ಎಷ್ಟೆಲ್ಲ ಹುದ್ದೆಗಳಿದ್ದಾವೆ, ಯಾರೆಲ್ಲ ಎಷ್ಟೆಲ್ಲ ಜನ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಯಾವಾಗ ಅರ್ಜಿ ಸಲ್ಲಿಸಿದ್ದಾರೆ, ಮತ್ತು ಯಾವ ರೀತಿಯ ಅಂತ ಅರ್ಜಿಯನ್ನು ಒಂದು ಉಡಾಫೆ ಮುಖಾಂತರವಾಗಿ ಭರ್ತಿ ಮಾಡಿದ್ದಾರೆ, ತದನಂತರ ನಕಲಿ ದಾಖಲಾತಿಗಳು ಯಾವ ರೀತಿಯಾಗಿ ನೀಡಿದ್ದಾರೆ, ತದನಂತರ ಕರ್ನಾಟಕ ರಾಜ್ಯದಲ್ಲಿ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಅವರು ಯಾವ ರೀತಿ ಅಂತ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ, ಮತ್ತು ಯಾವ ರೀತಿ ಅಂತ ಕ್ರಮ ಕೈಗೊಳ್ಳುತ್ತಾರೆ ಎಂಬುದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಈ ಒಂದು ಜಲಸಂಪನ್ಮೂಲ ಇಲಾಖೆಯಲ್ಲಿನ 182 ಅಧಿಕ ದ್ವಿತೀಯ ದರ್ಜೆ ಸಹಾಯಕರ SDA ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ದಾಖಲಾತಿ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಒಬ್ಬೊಬ್ಬರ ಹೆಸರು ಯಾವ ರೀತಿಯಾಗಿ 1-3 ಸಲ ಪುನರಾವರ್ತದೆ ಆಗಿದೆ, ಮತ್ತು ಅಪ್ಲಿಕೇಶನ್ ಮತ್ತು ID ಬೇರೆ ಬೇರೆ ಯಾವ ರೀತಿಯಾಗಿ ಇದೆ ಎಂಬುದರ ಬಗ್ಗೆ, ಮತ್ತು 50 ಹೆಚ್ಚು ಪುನರಾವರ್ತಿತ ನಕಲಿ ಅಭ್ಯರ್ಥಿಗಳ ಹೆಸರು ಇದ್ದಾವೆ ಎಂಬುದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡಿದ್ದೀರಾ. ಇಲ್ಲಿ ನೋಡ್ತಾ ಇದ್ದೀರಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಶೆಡ್ಯೂಲ್ ಫಾರ್ ದ ಪೋಸ್ಟ್ ಆಫ್ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ SDA ಬ್ಯಾಕ್ಲಾಗ್ SC ಇನ್ ವೆಲ್ಫೇರ್ ಏನು ಡಿಪಾರ್ಟ್ಮೆಂಟ್ ಇದೆ ಅಂದರೆ ಫಾರ್ ಡಿಪಾರ್ಟ್ಮೆಂಟ್ ಕ್ಯಾಟಗರೀಸ್ ಅಂತಿದೆಯಲ್ಲ, ಇಲ್ಲಿ ನೋಡ್ತಾ ಇದ್ದೀರಾ ಪಂಡರಿನಾಥ್ ಅಂತ ಯಾವ ರೀತಿಯಾಗಿ ನರಸಪ್ಪ 98% 3/6/1986 ಮೇಲ್ KMS ಅಂತ ಕೊಡಲಾಗಿದೆ. ಈ ಒಂದು ಹೆಸರು 3 ಸಲ ಒಂದೇ ಹೆಸರು ಪುನರಾವರ್ತಿತ ಆಗಿದೆ, ಯಾವ ರೀತಿಯಾದಂಥ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ ಎಂಬುದು ಇಲ್ಲಿ ದೇವರೇ ಗತಿ. ಇಲ್ಲಿ ಸೀರಿಯಲ್ ನಂಬರ್ ನೋಡ್ತಾ ಇದ್ದೀರಾ, ಅಪ್ಲಿಕೇಶನ್ ID ನೋಡ್ತಾ ಇದ್ದೀರಾ, ಕ್ಯಾಂಡಿಡೇಟ್ ನೇಮ್ ನೋಡ್ತಾ ಇದ್ದೀರಾ, ಫಾದರ್ ನೇಮ್ ನೋಡ್ತಾ ಇದ್ದೀರಾ, ಪರ್ಸೆಂಟೇಜ್ ನೋಡ್ತಾ ಇದ್ದೀರಾ, ಡೇಟ್ ಆಫ್ ಬರ್ತ್ ನೋಡ್ತಾ ಇದ್ದೀರಾ, ಜೆಂಡರ್ ನೋಡ್ತಾ ಇದ್ದೀರಾ, ಗ್ರೂಪ್ ಯಾವ ರೀತಿಯ ಗ್ರೂಪ್ನಲ್ಲಿ ಕ್ಲೇಮ್ ಆಗಿದ್ದಾರೆ ಎಂಬುದ್ರ ಬಗ್ಗೆ ಡೇಟ್ ಆ್ಯಂಡ್ ಟೈಮ್ ನೋಡ್ತಾ ಇದ್ದೀರಾ. ಇಲ್ಲಿ ಸೀರಿಯಲ್ ನಂಬರ್ 9, 10, 11 ಈ 3 ಸೀರಿಯಲ್ ನಂಬರು, ಅಪ್ಲಿಕೇಶನ್ ID ನೋಡ್ತಾ ಇದ್ದೀರಾ, ಬೇರೆ ಬೇರೆ ಅಪ್ಲಿಕೇಶನ್ ID ಇದೆ, ಆದರೆ ಕ್ಯಾಂಡಿಡೇಟ್ಸ್ ನೇಮ್ ಬಂದುಬಿಟ್ಟು ಎಲ್ಲ 3 ಹೆಸರುಗಳು ಒಂದೇ ಇದೆ, ತಂದೆ ಹೆಸರು ಫಾದರ್ ನೇಮ್ ಎಲ್ಲ ಒಂದೇ ಇದೆ, ಪರ್ಸೆಂಟೇಜ್ ಒಂದೇ ಇದೆ, ಡೇಟ್ ಆಫ್ ಬರ್ತ್ ಒಂದೇ ಇದೆ, ಮತ್ತು ಜೆಂಡರ್ ಒಂದೇ ಇದೆ, ಗ್ರೂಪ್ ಯಾವ ರೀತಿ ಕ್ಲೇಮ್ ಮಾಡಿದ್ದಾರೆ ಎಂಬುದ್ರ ಬಗ್ಗೆ ಎಲ್ಲನೂ ಒಂದೇ ಇದೆ ಎಂಬುದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ನೋಡ್ತಾ ಇದ್ದೀರಾ. ತದನಂತರ ಇಲ್ಲಿ 47 ಸೀರಿಯಲ್ ನಂಬರ್, 48 ಸೀರಿಯಲ್ ನಂಬರ್ ರಾಹುಲ್ HS ಅಂತ ಇದೆ, ಇಲ್ಲಿ ಎಲ್ಲನೂ ಒಂದೇ ರೀತಿಯಾಗಿರುವಂಥ, ಮತ್ತು 56, 57 ಗೋಪಾಲ್ ಅಂತ ಇದೆ, ಎರಡು ಒಂದೇ ರೀತಿಯಾಗಿರುವಂಥದ್ದು. ತದನಂತರ ಕೆಲವೊಂದಿಷ್ಟು 46 ಮತ್ತು 47 ಇಲ್ಲಿ ಇದನ್ನು ಸಹ ನೋಡ್ತಾ ಇದ್ದೀರಾ, ಸಂಪೂರ್ಣವಾದ ಮಾಹಿತಿ ಇದೆ. ಈ ಒಂದು ಮಾಹಿತಿ ನಿಮ್ಗೆ ಏನಾದರೂ ಬೇಕಾದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಅವೈಲೇಬಲ್ ಇರುತ್ತೆ, ಸಂಪೂರ್ಣವಾದ ಮಾಹಿತಿ ಆ ಒಂದು PDF ಲಭ್ಯವಿದ್ದು ನೀವು ಆ ಒಂದು PDFನಲ್ಲಿ ಈ ಒಂದು ಮಾಹಿತಿ ಸ್ಪಷ್ಟವಾಗಿ ತಿಳ್ಕೋಬೋದು. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಗೆಳೆಯರೊಂದಿಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನನ್ನಿಸುತ್ತೆ ಈ ಒಂದು ಹುದ್ದೆಗಳಿಗೆ ನಿಜವಾಗಲೂ ಒಂದು ನಕಲಿ ಅಭ್ಯರ್ಥಿಗಳು ಒಂದು ಮೇಲ್ಗೈ ಸಾಧಿಸಿದ್ದಾರಾ, ಯಾವ ರೀತಿಯಾಗಿ ಅಕ್ರಮವಾಗಿದೆ ಎಂಬುದರ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ಕಮೆಂಟ್ಸಲ್ಲಿ ತಿಳಿಸಿ. ಶುಗರ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಗಳೊಂದಿಗೆ ದಯಮಾಡಿ ಈ ಒಂದು ವೀಡಿಯೋನು ಶೇರ್ ಮಾಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರವಾಗಿ ಚಾನಲ್ಗೆ ಸಪೋರ್ಟ್ ಮಾಡಿ ಎಂಬುದ್ರ ಬಗ್ಗೆ ನಮ್ಮ ಕೋರಿಕೆ. ಎಲ್ಲರಿಗೆ ಧನ್ಯವಾದಗಳು. ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು, ಮತ್ತು ನಿಮ್ಮ ಏನಾದರೂ ಪ್ರಶ್ನೆ ಇದ್ದರೆ ನೀವು ಇಲ್ಲಿ ಮಂಡಿಸ್ಬೋದು ಕಮೆಂಟ್ಸಲ್ಲಿ. ಶುಗರ ಒಂದು ನೆಕ್ಸ್ಟ್ ವೀಡಿಯೋಗಳಲ್ಲಿ, ನೆಕ್ಸ್ಟ್ ಅಪ್ಡೇಟ್ಸ್ಗಳಲ್ಲಿ, ಯಾಕಂದರೆ ಈ ಒಂದು ಜಲಸಂಪನ್ಮೂಲದಲ್ಲಿ 182 ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನಾವು ನೋಡ್ತಾ ಇದ್ದರೆ 1-2-3 ಸಲ ಒಬ್ಬೊಬ್ಬರ ಹೆಸರು ಪುನರಾವರ್ತನೆ ಆಗಿದ್ದು
ಇದು ನಿಜವಾಗೂ ಸ್ಪರ್ಧಾರ್ಥಿಗಳಿಗೆ ನಿರಾಶೆ ಒಡ್ಡುವಂಥದ್ದು. ಇಲ್ಲಿ ಒಂದೇ ಹೆಸರು ಎರಡು ಬಾರಿ ಯಾವ ರೀತಿಯಾಗಿ, ಮೂರು ಬಾರಿ ಯಾವ ರೀತಿಯಾಗಿ ಇಲ್ಲಿ ಪುನರಾವರ್ತನೆ ಆಗುತ್ತೆ, ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬರುವಂತಹ ಒಂದು ಸ್ಥಿತಿಯಲ್ಲಿ ಅರ್ಜಿಗಳು ಯಾವ ರೀತಿಯಾಗಿ ಸಲ್ಲಿಕೆಯಾಗಿ ಉಡಾಫೆ ಮುಖಾಂತರ ಎಂಬುದ್ರ ಬಗ್ಗೆನೂ ನೀವು ನೋಡಿದ್ರಿ. ನಿಮಗೇನಿಸುತ್ತೆ ಈ ರೀತಿಯ ಹಂತ ಮಾಡಿದ್ದಕ್ಕೆ ನಿಮ್ಮ ಒಂದು ಉತ್ತರವನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ಶಿವನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು.